ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಓದ್ತಾ ಇರುವ ಪುಸ್ತಕ ಮಾಸ್ತಿಯವರ ಸಣ್ಣ ಕಥೆಗಳು 184ನೆಯ ಕಾರ್ಯಕ್ರಮ. ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಓದುತ್ತಿರುವ ಕತೆ ನಿಜಗಲ್ಲಿನ ರಾಣಿ, 17ನೇ ಕತೆ ನಿಜಗಲ್ಲಿನ ರಾಣಿ. 200 ವರ್ಷಗಳ ಹಿಂದೆ ನಮ್ಮ ಸೀಮೆಯಲ್ಲಿ ಅಲ್ಲಲ್ಲಿ ಏರ್ಪಟ್ಟಿದ್ದ ಅನೇಕ ಪಾಳೆಯ ಪಟ್ಟುಗಳಲ್ಲಿ ನಿಜಗಲ್ಲಿನಲ್ಲಿ ಒಂದು ಪಾಳೆಯ ಪಟ್ಟು ಇತ್ತು. ಆ ಕಾಲದಲ್ಲಿ ಮರಾಠೆಯವರು ಆಗಾಗ ಮೈಸೂರಿನ ಮೇಲೆ ದಂಡೆತ್ತಿ ಬರುತ್ತಿದ್ದರು. ಮಹಾರಾಷ್ಟ್ರ ದೇಶದಿಂದ ಬೆಂಗಳೂರ ಕಡೆಗೆ ಬರಬೇಕಾದರೆ ನಿಜಗಲ್ಲು ದಾರಿಯಲ್ಲಿ ಸಿಗುವುದು. ಮರಾಠೆಯವರು ದಂಡೆತ್ತಿ ಬಂದಾಗ ನಿಜಗಲ್ಲಿನ ಪಾಳೆಗಾರರು ಇಲ್ಲವೇ ಅವರಿಗೆ ಕಷ್ಟವನ್ನು ಕೊಟ್ಟು ಅವರ ಜೊತೆಗೆ ತಮ್ಮ ದಂಡು ಸ್ವಲ್ಪವನ್ನು ಸಹಾಯಕ್ಕೆ ಕಳಿಸಬೇಕು, ಇಲ್ಲವೇ ತಾವು ಮೈಸೂರು ಅರಸರ ಸಾಮಂತರು ಎಂದು ಮರಾಠೆಯವರೊಂದಿಗೆ ಹೋರಾಡಬೇಕು. ದೇಶ ಆಗ ಇದ್ದ ಸ್ಥಿತಿಯಲ್ಲಿ ಪಾಳೆಯಗಾರನು ತನ್ನ ಇಷ್ಟದಂತೆ ಈ ಎರಡರಲ್ಲಿ ಯಾವುದನ್ನಾದರೂ ಮಾಡಬಹುದಾಗಿತ್ತು. ನಿಜಗಲ್ಲಿನ ಆಗಿನ ಪಾಳೆಯಗಾರರಲ್ಲಿ ರಾಮರಸ ನಾಯಕನು ಪ್ರಸಿದ್ಧನು. ಅವನ ತಂದೆ ತಿಮ್ಮರಸ ನಾಯಕನ ನಂತರ ಅವನು ಗದ್ದಿಗೆಯನ್ನೇರಿದನು. ಗದ್ದಿಗೆಯನ್ನೇರುವಾಗೆ ಅವನಿಗೆ ಸುಮಾರು 25 ವರ್ಷ. ಅವನು ಶೀಘ್ರದಲ್ಲೇ ಪಾಳೆಯಗಾರರಲ್ಲಿ ಒಳ್ಳೆಯವನೆಂದು ಹೆಸರು ಪಡೆದನು. ಪಾಳೆಯದಲ್ಲಿ ಸೇರಿದ ಸುಮಾರು 50 ಗ್ರಾಮಗಳನ್ನು ಬಿಟ್ಟು ಆಚೆಗೆ ಹೋಗಿ ಹಣ ವಸೂಲು ಮಾಡುತ್ತಿರಲಿಲ್ಲ. ತನ್ನ ಗ್ರಾಮಗಳಲ್ಲಿಯೂ ವಾಡಿಕೆಯಾಗಿ ಎಷ್ಟೋ ಅಷ್ಟನ್ನು ಮಾತ್ರ ವಸೂಲು ಮಾಡುತ್ತಿದ್ದನು. ಇದಕ್ಕೆ ಪ್ರತಿಯಾಗಿ ಆ ಗ್ರಾಮಗಳಿಗೆ ಸಾಮಾನ್ಯವಾಗಿ ದೊಂಬಿ ದಾಳಿಗಳಿಂದ ರಕ್ಷಣೆಯನ್ನು ಕೊಟ್ಟಿದ್ದನು. ದೊಡ್ಡ ಸೈನ್ಯ ಬಂದಾಗ ಮಾತ್ರ ಅವನು ಊರುಗಳ ರಕ್ಷಣೆಗೆ ಹೋಗುತ್ತಿರಲಿಲ್ಲ. ಆ ಗ್ರಾಮಗಳು ಕೂಡ ಇವನಿಂದ ಅಂತ ಸಮಯದಲ್ಲಿ ಸಹಾಯವನ್ನು ನಿರೀಕ್ಷಿಸುತ್ತಿರಲಿಲ್ಲ. ನಾಯಕನು ನ್ಯಾಯದಂತೆ ವಸೂಲಾದ ಕಂದಾಯದಿಂದ ಮೈಸೂರಿನ ಅರಸನ ನಿರೂಪ ಬಂದಾಗ ವಾಡಿಕೆಯಂತೆ ಕಪ್ಪವನ್ನು ಕಳುಹಿಸುತ್ತಾ ಮೈಸೂರು ಅರಸರ ಸಾಮಂತನಾಗಿ ನಡೆದುಕೊಳ್ಳುತ್ತಿದ್ದನು. ರಾಮರಸ ನಾಯಕನಿಗೆ 2 ಹೆಂಡಿರು. ಮೊದಲಿನವಳು ಲಕುಮವ್ವೆ, ಎರಡನೆಯವಳು ಗಿರಿಜವ್ವೆ. ರಾಮರಸನು ಗದ್ದಿಗೆ ಏರುವುದಕ್ಕೆ ಕೊಂಚ ಮೊದಲು ಲಕುಮವ್ವೆಯನ್ನು ಮದುವೆಯಾಗಿದ್ದನು. 10 ವರ್ಷ ಕಳೆದರೂ ಇವರಿಗೆ ಮಕ್ಕಳಾಗಲಿಲ್ಲ. ಆಗಿನ ದಿನದಲ್ಲಿ, ಅದರಲ್ಲೂ ಪಾಳೆಯಗಾರರ ವಂಶಗಳಲ್ಲಿ ತಂದೆಯ ಜೊತೆಗೆ ಎದವಿದ ಮಗನಿಲ್ಲದಿದ್ದರೆ ಮುಂದಕ್ಕೆ ವಂಶ ನಡೆಯುವುದು ಎಂಬ ಆಸೆ ಕಡಿಮೆ. ರಾಮರಸನಿಗೆ ಒಡ ಹುಟ್ಟಿದವರು ಯಾರೂ ಇಲ್ಲ. ಮಕ್ಕಳ ಆಗದೇ ಇದ್ದುದರಿಂದ ನಾಯಕನು ಈ ಪಾಳೆಯ ಪಟ್ಟು ತನ್ನೊಂದಿಗೆ ಮುಗಿಯುವುದೋ ಏನೋ ಎಂದು ಒಂದೊಂದು ವೇಳೆ ಚಿಂತಿಸುವನು. ಮಕ್ಕಳಾಗಲೆಂದು ಹಾರೈಸಿ ಸಾಮಾನ್ಯವಾಗಿ ಮಾಡಬಹುದಾಗಿದ್ದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಬಾವಿಗಳನ್ನು ತೋಡಿಸಿ ತೋಪುಗಳನ್ನು ಹಾಕಿಸಿ ಮಂಟಪವನ್ನು ಕಟ್ಟಿಸಿ ದೇವರ ಸೇವೆಯನ್ನು ನಡೆಯಿಸಿದನು. ಊರಿನಲ್ಲಿ ಪೂರ್ವದಿಂದ ಇದ್ದ ಶ್ರೀರಾಮದೇವರ ದೇವಾಲಯವನ್ನು ಭದ್ರಪಡಿಸಿ ಅಲ್ಲಿಗೆ ಚೆನ್ನಾಗಿ ಪೂಜೆ ನಡೆಯುವುದಕ್ಕೆ ಏರ್ಪಾಡು ಮಾಡಿದನು. ಆದರೆ ಭಗವಂತನು ಮಕ್ಕಳನ್ನು ಅನುಗ್ರಹಿಸಲಿಲ್ಲ. ಹೀಗೆ ಇರುತ್ತಾ ಊರಿನ ಮುಖಂಡರು ಒಂದು ಸಲ ನಾಯಕನಿಗೆ ನೆಂಟರಲ್ಲಿ ಯಾರನ್ನಾದರೂ ದತ್ತು ತೆಗೆದುಕೊಳ್ಳಬೇಕೆಂದು ಜನದ ಪರವಾಗಿ ಒಂದು ಭಿನ್ನ ಮಾಡಿದರು. ರಾಮರಸನು ಇದಕ್ಕೆ ಒಪ್ಪಲಿಲ್ಲ. ಇದನ್ನು ತಿಳಿದು ಲಕುಮವ್ವೆ ತನ್ನ ನೆಂಟರಲ್ಲಿ ಸೇರಿದ ಗಿರಿಜವ್ವೆಯನ್ನು ಅರಮನೆಗೆ ಕರೆದು ತಂದು 2-3 ವರ್ಷ ಇರಿಸಿಕೊಂಡಿದ್ದು ನಾಯಕನ ಕಣ್ಣಿಗೆ ಬೀಳುವಂತೆ ಮಾಡಿ ಅವಳನ್ನು ಮದುವೆಯಾಗಬೇಕೆಂದು ಅವನನ್ನು ಬೇಡಿದಳು. ರಾಮರಸನು ಮೊದಲು ಮರ್ಯಾದೆಗಾಗಿಯೋ ನಿಜವಾಗಿಯೋ ಬೇಡವೆಂದೇ ಹೇಳಿದನು. ಲಕುಮವ್ವೆ, ನಾನು 10 ವರ್ಷ ನಿಮ್ಮ ಸೇವೆ ಮಾಡಿದ್ದೇನೆ. ನೀವು ನನ್ನನ್ನು ಗಿಳಿಯಂತೆ ಪೋಷಿಸಿದಿರಿ. ಆದರೆ ನನ್ನಿಂದ ನಿಮ್ಮ ವಂಶ ಬೆಳೆಯಲಿಲ್ಲ. ನನಗೆ ಪ್ರಾಪ್ತಿ ಇಲ್ಲ. ನನಗೆ ಫಲ ಇಲ್ಲದಿದ್ದರೆ ಕುಲ ಏತಕ್ಕೆ ಅಳಿಯಬೇಕು? ಅವಳನ್ನು ಮದುವೆಯಾಗಿ, ಅವಳಿಗೊಂದು ಮಗುವಾದರೆ ಮನೆ ಉಳಿಯುತ್ತದೆ ಎಂದಳು. ಅವಳು ನಿನ್ನನ್ನು ಅಸಡ್ಡೆ ಮಾಡಿದರೆ ಏನು ಮಾಡುವೆ ಎಂದು ನಾಯಕನು ಕೇಳಿದನು. ಲಕುಮವ್ವೆ, ನಾನು ಸಾಕಿದ ಹುಡುಗಿ. ನನಗೆ ಅಸಡ್ಡೆ ಏನು ಮಾಡುತ್ತಾಳೆ? ನಾನು ಹಾಕಿದ್ದನ್ನು ಊಟ ಮಾಡುತ್ತಾಳೆ. ನಾನು ಹೇಳಿದಂತೆ ನಡೆದುಕೊಳ್ಳುತ್ತಾಳೆ. ಇದಕ್ಕೆ ನೀವು ಯೋಚನೆ ಮಾಡಬೇಡಿ ಎಂದಳು. ರಾಮರಸನು ಒಪ್ಪಿ ಗಿರಿಜವ್ವೆಯನ್ನು ಮದುವೆಯಾದನು. ಗಿರಿಜವ್ವೆ ಬಹು ಚಿಲುವೆ. ಮದುವೆಯಾದ ಅಂದಿನಿಂದ ಅವಳು ನಾಯಕನ ಮತ್ತು ಲಕುಮವ್ವೆಯ ಶುಶ್ರೂಷೆಯನ್ನು ತನ್ನ ಮುಖ್ಯ ಕೆಲಸವೆಂದು ವಹಿಸಿದಳು. ನಾಯಕನು ಶಂಕೆ ಪಟ್ಟಂತೆ ಅವಳು ಲಕುಮವ್ವೆಯನ್ನು ಅಶ್ರದ್ಧೆಯಿಂದ ಕಾಣಲಿಲ್ಲ. ಸಂಬಂಧದವರೇನು ಹಿರಿಯರಸೆಯನ್ನು ಒತ್ತಟ್ಟಿಗೆ ಇಡುವುದಕ್ಕೆ ಯತ್ನ ಮಾಡಿದರು. ಗಿರಿಜವ್ವೆಗೂ ಬೋಧಿಸಿದರು. ಗಿರಿಜವ್ವೆಯಾದರೆ ಮನೆ ಅವಳದು. ತಾನಿದ್ದುಕೊಂಡೇ ನನ್ನನ್ನು ಕರೆ ತಂದಳು. ಅವಳು ಕೊಟ್ಟ ಅರ್ಧ ನನ್ನದು. ನಾನು ಆ ಸಾಲವನ್ನೇ ಹರಿಸಬೇಕಾಗಿತ್ತು. ಅವಳ ಅರ್ಧವನ್ನು ಕಿತ್ತುಕೊಂಡು ಪಾಪ ಕಟ್ಟಿಕೊಳ್ಳಲಿ. ದೇವರ ಕೃಪೆಯಿಂದ ಈಗ ರಾಣಿಯಾದೆ. ಅನ್ಯಾಯ ಮಾಡಿದರೆ ಮುಂದಿನ ಜನ್ಮಕ್ಕೆ ತೊತ್ತಾದೇನು ಎಂದಳು. ಗಿರಿಜವ್ವೆ ಹೀಗೆ ನಡೆದುಕೊಳ್ಳುತ್ತಿದ್ದರಿಂದ ಸಂಸಾರದಲ್ಲಿ ದಿನೇ ದಿನೇ ಸುಖ ವೃದ್ಧಿಯಾಯಿತು. ಲಕುಮವ್ವೆ ಹೊರಗೆ ಧೈರ್ಯದಿಂದ ಮಾತನಾಡಿದರು. ಮನಸ್ಸಿನಲ್ಲಿ ಇವಳೇನು ಮಾಡುವಳು ಎಂದು ಮೊದಲಲ್ಲಿ ಶಂಕೆ ಪಡಿಸಿದ್ದಳು. 1 ವರ್ಷದ ದಿನ ಗಿರಿಜವ್ವೆಯ ನಡತೆ ನೋಡಿ ತಾನು ಮಾಡಿದ ಕೆಲಸ ಇಷ್ಟು ಒಳ್ಳೆಯದಾಯಿತೇ ಎಂದು ಬಹಳ ಸಂತೋಷಪಟ್ಟಳು. ಗಿರಿಜವ್ವೆಯನ್ನು ತನ್ನ ಮಗಳಂತೆ ಕಾಣುತ್ತಾ ಅವಳಿಗೆ ಒಡವೆ ವಸ್ತುಗಳನ್ನೆಲ್ಲ ತಾನೇ ನೋಡಿ ಮಾಡಿಸಿ ರಾಮರಸನಿಗೆ ಸಂಸಾರ ಸುಖದಲ್ಲಿ ಏನು ಕಡಿಮೆ ಇಲ್ಲದಂತೆ ನೋಡಿಕೊಂಡಳು. ತಾನು ವ್ರತ ಸೇವೆ ಪೂಜೆಗಳೇ ಇವುಗಳಲ್ಲಿ ಮನಸ್ಸನ್ನಿಟ್ಟಳು. ನಾಯಕನಿಗೂ ಅವನ ರಾಣಿಯರಿಗೂ ಪರಸ್ಪರ ಅಂತಸ್ತಾಪ ಇಲ್ಲದೇ ಇದ್ದರು.
ಅರಮನೆಯಲ್ಲಿ ಎಲ್ಲವೂ ಮೊದಲಿನಂತೆ ಇತ್ತೆಂದು ಹೇಳುವಂತಿರಲಿಲ್ಲ. ಮದುವೆಯಾಗುವವರೆಗೆ ಗಿರಿಜವ್ವೇ ಒಬ್ಬಳೇ ಇದ್ದರು. ಅದಾದ ಮೇಲೆ ಅವಳ ತಮ್ಮನೊಬ್ಬ ತಾಯಿ ಒಬ್ಬಳು ಅರಮನೆಯಲ್ಲಿ ನಿಂತರು. ಈ ತಾಯಿಯೇ ಗಿರಿಜವ್ವೆಗೆ ಲಕುಮೆಯನ್ನು ಅಶ್ರದ್ಧೆಯಿಂದ ಕಾಣೆಂದು ಬೋಧಿಸಿದ್ದು. ಗಿರಿಜವ್ವೆ ತನ್ನ ಮಾತನ್ನು ಕೇಳದಿರಲು ಇವಳು ಅರಮನೆಯಲ್ಲಿ ಇತರರೊಂದಿಗೆ ಲಕುಮವ್ವೆಯ ವಿಚಾರವಾಗಿ ಸಣ್ಣ ಮಾತುಗಳನ್ನು ಆಡುವುದಕ್ಕೆ ಮೊದಲು ಮಾಡಿದಳು. ಲಕುಮವ್ವೆ ತನ್ನ ಗುಣದಿಂದ ಎಲ್ಲರಿಗೂ ಬೇಕಾದವಳಂತೆ ತಾಯಿಯಂತೆ ಇದ್ದವಳು. ಇದೊಂದನ್ನು ಕಿವಿ ಹಾಕಿಕೊಳ್ಳದೆ ಅವರೇ ಸರಿ ಹೋಗುತ್ತಾರೆ ಎಂದು ಸುಮ್ಮನಿದ್ದಳು. ಗಿರಿಜವ್ವೆಯು ತಮ್ಮ ಹಳ್ಳಿಯಲ್ಲಿ ಪೋಲಿಯಾಗಿದ್ದವನು ಅರಮನೆಯಲ್ಲಿ ಬಂದು ಅಲ್ಲಿಯ ಊಟ ಉಪಚಾರಗಳಿಂದ ಪುಂಡನಾಗಿ ಬೆಳೆದನು. ಗಿರಿಜವ್ವಯ್ಯ ತಮ್ಮ ದೊರೆಯ ಮೈದುನನಾದುದರಿಂದ ಇವನಿಗೆ ಪುಂಡತನಕ್ಕೆ ಸೌಕರ್ಯ ಹೆಚ್ಚು. ಊರಿನ ತೊಂಟರೊಂದಿಗೆ ಸೇರಿ ಓಡಿಯಾಡುವೆನೆಂದು ಸಂಸಾರಿ ಹೆಣ್ಣು ಮಕ್ಕಳ ವಿಷಯದಲ್ಲಿ ಒಂದೆರಡು ಸಲ ಧೂರ್ತತೆಯಿಂದ ನಡೆದುಕೊಂಡನೆಂದು ಅರಮನೆಯಲ್ಲಿ ತಿಳಿದು ಒಂದೆರಡು ಸಲ ಸ್ವಲ್ಪ ಮಾತುಗಳಾದವು. ನಾಯಕನಾಗಲಿ ಲಕುಮವಿ ಆಗಲಿ ಇಂಥ ಪುಂಡಾಟಗಳಿಗೆ ಅವಕಾಶ ಕೊಡುವವರಲ್ಲ. ಕಸ್ತೂರಿ ನಾಯಕನಿಗೆ ಆ ಎರಡು ಸಲವೂ ಬೈಗುಳಾದವು. ತಾಯಿಯ ತಮ್ಮನ ನಡತೆ ಸರಿಯಾಗಿರದಿದ್ದರೂ ಗಿರಿಜವೇ ತಾನು ಅರಮನೆಯ ಊಟ ಮಾಡುತ್ತಾ ಅವರನ್ನು ಹಳ್ಳಿಯ ಕೂಳಿಗೆ ಏಕೆ ಕಳುಹಿಸಬೇಕೆಂದು ಎಲ್ಲವನ್ನು ಸಹಿಸಿಕೊಂಡು ಸುಮ್ಮನಿರುತ್ತಿದ್ದಳು. ಮದುವೆಯಾದ ಎರಡನೆಯ ವರ್ಷ ಗಿರಿಜವೆ ಒಂದು ಮಗನನ್ನು ಹೆತ್ತಳು. ನಾಯಕನಿಗೂ ಲಕುಮವಿಗೂ ಬಹಳ ಆನಂದವಾಯಿತು. ಊರಿನ ಜನವೆಲ್ಲ ಬಹಳ ಸಂತೋಷಪಟ್ಟರು. ಪಾಳೆಯದ ದೇವಸ್ಥಾನಗಳಲ್ಲೆಲ್ಲ ವಿಶೇಷ ಪೂಜೆಗಳಾದವು. ನಾಯಕನ ವಂಶ ಉಳಿಯುವಂತೆ ಆಯಿತೆಂದು ಎಲ್ಲರೂ ಸ್ವಸ್ಥ ಚಿತ್ತರಾದರು. ಹೀಗಿರುವಲ್ಲಿ ಮರಾಠೆಯವರು ಸದಾಶಿವನ ಕೈಯ ಕೆಳಗೆ ದಂಡೆತ್ತಿ ಬಂದರು. ರಾಮರಸ ನಾಯಕನು ಗದ್ದಿಗೆ ಎನ್ನೇರಿದ ಮೇಲೆ ಅವರು ಇದಕ್ಕೆ ಹಿಂದೆ ಎರಡು ಸಲ ಬಂದಿದ್ದರು. ಮೊದಲನೆಯ ಸಲ ನಾಯಕನು ಅವರಿಗೆ ತಾನು ಮೈಸೂರಿನವರಿಗೆ ಸಾಮಂತನೆಂದು, ಮರಾಠೆಯವರು ಮೈಸೂರನ್ನು ಗೆದ್ದರೆ ಅವರಿಗೆ ನಾನು ಸಾಮಂತನಾಗುವನೆಂದು, ಹಾಗೆ ಮೈಸೂರಿಗೆ ಕೊಡಬೇಕಾದ ಕಪ್ಪವನ್ನು ಮರಾಠೆಯವರಿಗೆ ಸಲ್ಲಿಸುವೆನೆಂದು ಹೇಳಿ ಕಳುಹಿಸಿದ್ದನು. ಅವರು ಒಪ್ಪದೆ ಕೋಟೆಯವರಿಗೆ ಕಾದಿದ್ದು ಹಳ್ಳಿಯ ಜನಗಳನ್ನು ಹಿಂಸಿಸುವುದಕ್ಕೆ ನೋಡಿದರು. ಆ ಜನರು ಎಂದಿನಂತೆ ಮನೆ ಮಠ ಬಿಟ್ಟು ಕಾಡಿಗೆ ಹೊರಟರು. ಹಳ್ಳಿಯವರನ್ನು ಕಾಡಿಗೆ ಅಟ್ಟಿ ಮರಾಠೆಯವರಿಗೆ ಫಲವೇನೂ ಇಲ್ಲ. ರಾಮರಸನಾದರೂ ಕೋಟೆಯಲ್ಲಿ ಭದ್ರವಾಗಿ ನಿಂತು ನೀವೇನಾದರೂ ಮಾಡಿ ಎಂದು ಬಿಟ್ಟನು. ರಾಮರಸನು ಇಷ್ಟು ಧೈರ್ಯ ಮಾಡುವುದಕ್ಕೆ ನಿಜಗಲ್ ಕೋಟೆ ದುರ್ಗಮವಾಗಿದ್ದುದೇ ಕಾರಣ. ಆ ಸಲ ಮರಾಠೆಯವರು ಬಹಳ ದಿನ ಕಾಯುವುದಕ್ಕೆ ಇರಲಿಲ್ಲ. 5 ದಿವಸ ನೋಡಿ ನಿಜಗಲ್ಲನ್ನು ಬಿಟ್ಟು ಸುಲಭವಾಗಿ ಸಗ್ಗಬಹುದಾದ ಬೇರೆಯ ಪಾಳೆಯಕ್ಕೆ ಹೊರಟರು. ರಾಮರಸನು ಸುಲಭದಲ್ಲಿಯೇ ಕಷ್ಟವನ್ನು ತಪ್ಪಿಸಿಕೊಂಡು ಹಾಗಾಯಿತು. ಎರಡನೇ ಸಲ ಬಂದಾಗ ರಾಮರಸನು ಸುತ್ತಯ ಲಪಾಳೆಯಗಾರರಿಗೆ ಹೇಳಿ ಕಳಿಸಿ ಅವರ ಕಡೆಯ ಸೈನ್ಯ ಬಂದು ಮರಾಠೆಯವರ ಪಾಳೆಯದಿಂದ 1 ಮೈಲಿಯಷ್ಟು ದೂರದಲ್ಲಿ ನಿಲ್ಲುವ ಹಾಗೆ ಮಾಡಿ ಆ ಸೈನ್ಯವು ಮೈಸೂರು ಅರಸರ ಕಡೆಯಿಂದ ಆ ಪ್ರಾಂತ್ಯದಲ್ಲಿ ಇರಿಸಲ್ಪಟ್ಟಿರುವ ಸೈನ್ಯವೆಂದು, ಇನ್ನೂ ದೊಡ್ಡ ಸೈನ್ಯ ಬರುವುದರಲ್ಲಿ ಇದೆ ಎಂದು ವದಂತಿ ಹುಟ್ಟಿಸಿದನು. ಮರಾಠೆಯವರು ಹೇಗಾದರೂ ಕೋಟೆಯೊಳಗೆ ಪ್ರವೇಶಿಸಿದರೆ ಮುಂದಕ್ಕೆ ಇದು ತಮ್ಮ ಪ್ರಯಾಣಗಳಿಗೆಲ್ಲ ಅನುಕೂಲವಾದ ಒಂದು ಬಿಡಾರವಾಗುವುದೆಂದು ಯೋಚಿಸಿ ಪಿತೂರಿಯಿಂದ ಬಾಗಿಲನ್ನು ತೆಗೆಸಿಕೊಳ್ಳಲು ಯತ್ನ ಮಾಡಿದರು. ಜನರು ರಾಮರಸನ ವಿಷಯದಲ್ಲಿ ಎರಡೆನಿಸುವವರಲ್ಲ. ಆದ್ದರಿಂದ ಮರಾಠೆಯವರು 10 ದಿನ ಕೋಟೆಯವರೆಗೆ ಕಾದರೂ ಪ್ರಯೋಜನವಾಗಲಿಲ್ಲ. ಅಷ್ಟರಲ್ಲಿ ಇನ್ನೊಂದು ದಾರಿಯಲ್ಲಿ ಮುಂದುವರಿದು ಹೋಗಿದ್ದ ಮರಾಠೆಯ ಪ್ರಮುಖ ಸೇನಾಧಿಪತಿ ಈ ದಳ ಬಂದು ತನ್ನ ಜೊತೆಗೆ ಸೇರಬೇಕೆಂದು ಹೇಳಿ ಕಳುಹಿಸಿದನು. ಈ ಸಲವೂ ನಿಜಗಲ್ಲಿನ ಮೇಲೆ ಕೈ ಸಾಗದ ಮರಾಠೆಯವರು ಹಿಂದಕ್ಕೆ ಹೋಗಬೇಕಾಯಿತು. 3ನೇ ಸಲ ಬರುವಲ್ಲಿ ಹಿಂದಿನ 2 ಸಲ ರಾಮರಸ ನಾಯಕನು ಕಷ್ಟವನ್ನು ಕೊಡದೇ ಇದ್ದರು ಹೆದರಿ ಕೋಟೆಯೊಳಗೆ ನಿಂತಿದ್ದನೆಂಬ ಕಾರಣದಿಂದ ಅವರು ಕಡಿಮೆ ಜನ ಬಂದಿದ್ದರು. ಹಿಂದಿನ ಸಲ ಪರಿಶ್ರಮದಿಂದ ರಾಮರಸ ನಾಯಕನು ಸ್ವಲ್ಪ ಪ್ರಯೋಜನವನ್ನು ಪಡೆದಿದ್ದನು. ನೆರೆಯ ಒಬ್ಬಿಬ್ಬರು ಪಾಳೆಯಗಾರರ ಸಹಾಯದಿಂದ ಸ್ವಲ್ಪ ಸೈನ್ಯವನ್ನು ಸೇರಿಸಿ ಅದಕ್ಕೆ ತಾನು ಮುಂದಾಳಾಗಿ ಮರಾಠೆಯವರ ಮೇಲೆ ಕೈ ಮಾಡುವುದಕ್ಕೆ ಏರ್ಪಾಡು ಮಾಡಿಕೊಂಡಿದ್ದನು. ಕಡಿಮೆ ಸೈನ್ಯ ಬಂದುದರಿಂದ ಈ ಏರ್ಪಾಡಿಗೆ ಅನುಕೂಲವೇ ಆಯಿತು. 3 ದಿನ ಒಳ್ಳೆಯ ಮಾತಿನಲ್ಲಿ ತಾನು ಏನು ಕೊಡಲಾಗುವುದಿಲ್ಲ ಎಂದು ಹೇಳಿ ಕಳಿಸಿದರೂ ಒಪ್ಪದೇ ಇರಲು 4ನೇ ದಿನ ಬೆಳಗಾಗ ಮರಾಠೆ ಸೇನೆಯವರು ಎದ್ದು ಕಣ್ಣು ಹೊಸಕಿಸಿಕೊಳ್ಳುವ ಮುಂದೆಲೆ ಇವರು ಅವರ ಪಾಳೆಯದ ಮೇಲೆ ನುಗ್ಗಿ ಅವರನ್ನು ಚೆಲ್ಲಾಪಿಲ್ಲಿ ಓಡಿಸಿದರು. ಮರಾಠೆಯವರು ಕೆಟ್ಟವೆಂದು ಆ ಸಲ ಬರಿಯ ಕೈಯಲ್ಲಿ ಹೊರಟು ಹೋದರು. ಇದಾದ ಮೇಲೆ ಕೆಲವು ದಿನ ಅರಸನ ಮಗನ ಹುಟ್ಟಿದ ಹಬ್ಬ ದಿನದ ಬಂತು. ಮರಾಠೆಯವರ ಮೇಲೆ ಯುದ್ಧ ಮಾಡಿ ಗೆದ್ದಿದ್ದ ಸಂತೋಷ ಒಂದು ಕಡೆ, ಅರಗುವರನ ಹುಟ್ಟಿದ ಹಬ್ಬ ಒಂದು ಕಡೆ, ಜನರ ಉತ್ಸಾಹ ಎಲ್ಲ ಮೀರದಾಯಿತು. ಉತ್ಸಾಹಕ್ಕೆ ಮೇರೆ ಇಲ್ಲದಾಯಿತು. ಊರಿನಲ್ಲಿ ದೇವರ ಉತ್ಸವ ವಿಜೃಂಭಣೆಯಿಂದ ನಡೆದು 4-6 ದಿನ ಊರಿನ ಜನ ಬ್ರಾಹ್ಮಣರಿಗೂ ಬಡಬಗ್ಗರಿಗೂ ಸಮಾರಾಧನೆಗಳು ನಡೆಸಿದರು. ಊರಿನಲ್ಲೆಲ್ಲ ಭಜನೆ, ಮುಖ್ಯವಾದ ಉತ್ಸವ ಅರಮನೆಯ ಕಡೆಯಿಂದ ನಡೆದವು. ರಾಮರಸ ನಾಯಕನು ದೇವರ ಮುಂದೆ ನಮ್ರನಾಗಿ ನಿಂತು ಕಿಂಕರನಂತೆ ನಡೆದುಕೊಂಡನು. ಹಿರಿಯರು ಪುಣ್ಯವಂತರು ಭಕ್ತರಂತೆ ನಡೆದರೆ ಜನರು ಅವರನ್ನು ಅತಿಶಯವಾಗಿ ಪ್ರೀತಿ ಗೌರವಗಳಿಂದ ತೋರಿಸುವರು. ರಾಮರಸನು ಈ ಕಾರಣದಿಂದ ಪ್ರಜೆಗಳ ವಿಶ್ವಾಸವನ್ನು ಎಂದಿಗಿಂತ ಹೆಚ್ಚಾಗಿ ಸಂಪಾದಿಸಿಕೊಂಡನು. ಊರಿನಲ್ಲಿ ಉತ್ಸವಗಳು ಹೆಚ್ಚಿದವೆಂದರೆ ಬರೆಯುವುದು ಒಳ್ಳೆಯದು ಮಾತ್ರ ಹೆಚ್ಚಾಗುವುದಿಲ್ಲ. ಆಗ ಒಳ್ಳೆಯವರು ಸಂತೋಷ ಪಡುವರಂತೆ ದುಷ್ಟರು ಸಂತೋಷ ಪಡುತ್ತಾರೆ. ನಿಜಗಲ್ಲಿನ ಈ ಉತ್ಸವಗಳಲ್ಲಿ ಊರಿನ ಸಣ್ಣ ಪುಟ್ಟ ಪೋಲಿ ಪುಂಡರು ಒಟ್ಟುಗೂಡಿ ತಾವು ತಮಾಷೆಯಾಗಿ ಕಾಲವನ್ನು ಕಳೆದರು. ಇವರಿಗೆಲ್ಲ ಕಸ್ತೂರಿ ನಾಯಕನು ಮುಂದಾಳು. ರಾತ್ರಿ ಇವರು ಬಹಳ ಹೊತ್ತಾಗುವ ತನಕ ಒಂದು ಕಡೆ ಗುಂಪುಗೂಡಿ ಮದ್ಯ ಕುಡಿದು 2-3 ದಿನ ಹುಚ್ಚಾಪಟ್ಟೆ ಆಡಿದರು. ಇದು ರಾಮರಸ ನಾಯಕನ ಕಿವಿಗೆ ಬಿದ್ದು ಅವನು ಗಿರಿಜವಿಯನ್ನು ಕರೆದು
ಅವಳ ತಮ್ಮನಿಗೆ ಬುದ್ಧಿ ಹೇಳಬೇಕೆಂದು ಹೇಳಿದನು. ಗಿರಿಜವ್ವೆ ತಮ್ಮನು ಈ ಮಾತನ್ನು ತಿಳಿಸಿದಳು ತಮ್ಮನಿಗೆ ಈ ಮಾತನ್ನು ತಿಳಿಸಿದಳು ನಾನು ತಮಾಷೆಯಾಗಿರುವುದಕ್ಕೆ ನಿಮ್ಮಿಂದೇನು ಅಡ್ಡಿ ಎಂದು ಕಸ್ತೂರಿ ನಾಯಕ ಒದರಿದನು. ಅಂದಿನ ರಾತ್ರಿ ಎಂದಿನಂತೆ ಎಂದಿಗಿಂತ ಹೆಚ್ಚು ಮದ್ಯ ಖರ್ಚಾಯಿತು. ಸ್ವಾಧೀನ ತಪ್ಪಿತು. ದೇವರ ಉತ್ಸವದ ಗಲಭೆಯಲ್ಲಿ ಅವನು ಅವನ ಜೊತೆಯವರು ಯಾರೋ ಒಬ್ಬ ಕುಲಸ್ತ್ರೀಯ ಮೇಲೆ ಕೈ ಹಾಕಿದರು. ಜನರು ಇನ್ನು ತಡೆಯಲಾಗದೆ ಪ್ರತ್ಯಕ್ಷರಾಗಿ ರಾಜನ ಬಳಿ ಬಂದು ತಮ್ಮ ಮೈದುನಿನಿಂದ ನಮ್ಮ ಸಂಸಾರಗಳ ಮಾನ ಉಳಿಯುವಂತಿಲ್ಲ ಎಂದು ಹೇಳಿಕೊಂಡರು. ಮಾರನೆಯ ದಿನ ರಾಮರಸ ನಾಯಕನು ಕಸ್ತೂರಿಯನ್ನು ಸಭೆಗೆ ಕರೆಯಿಸಿ ಏನೊಡೆಯಿತು ಎಂಬುದನ್ನು ಪಂಚಾಯತರ ಸಮಕ್ಷ ವಿಚಾರಣೆ ಮಾಡಿ ಮೈದುನನ್ನು ತಪ್ಪು ಮಾಡಿದ್ದು ನಿಷ್ಕರ್ಷೆಯಾಗಿ ತಿಳಿಯಲು ಅವನನ್ನು ಎಲ್ಲರೆದುರಿಗೂ ಚೀಗುಟ್ಟಿ ಹೀಗೆ ಮತ್ತೆ ಮಾಡಬಾರದು, ಮಾಡಿದರೆ ಕ್ರೂರವಾದ ಶಿಕ್ಷೆಯನ್ನು ವಿಧಿಸುವು ಎಂದು ಎಚ್ಚರಿಸಿದನು. ಅರಮನೆಯಲ್ಲಿ ಗಿರಿಜವ್ವೆಯನ್ನು ಕುರಿತು ನಿನ್ನ ತಮ್ಮನಿಂದ ನನಗೆ ಮಾನ ಉಳಿಯುವಂತಿಲ್ಲ ಎಂದನು. ಗಿರಿಜವ್ವೆ ಅದಕ್ಕೆ ಮೊದಲೇ ಅವಳ ತಮ್ಮನನ್ನು ಹಳ್ಳಿಗೆ ಕಳುಹಿಸಿ ಬಿಡಬೇಕೆಂದು ಯೋಚಿಸಿದಳು. ಅಂದು ನಾಯಕನ ಮಾತು ಕೇಳಿ ತಮ್ಮನನ್ನು ಊರಿಗೆ ಕಳುಹಿಸಿ ಬಿಡುವೆನೆಂದು ಹೇಳಿದಳು. ಲಕುಮವ್ವೆ, ಕಸ್ತೂರಿ ಮಾಡಿದ್ದೇನು ತಪ್ಪೆ, ಆದರೆ ಅವನು ಇನ್ನು ಹುಡುಗ, ಈ ಸಲಕ್ಕೆ ಬುದ್ಧಿ ಹೇಳಿದ್ದಾಯಿತು, ಇನ್ನು ಮೇಲೆ ಅವನು ಪುಂಡತನ ಮಾಡದಂತೆ ನೋಡಿಕೊಂಡರೆ ಸರಿ ಎಂದಳು. ಗಿರಿಜವ್ವೆ ಸುಮ್ಮನೆ ಆಗಬೇಕಾಯಿತು. ಸಭೆಯಲ್ಲಿ ಎಲ್ಲರೆದುರಿಗೆ ಮಾತನ್ನು ಕೇಳಿ ಕಸ್ತೂರಿಗೆ ತುಂಬಾ ಬಹಳ ಕೋಪ ಬಂತು. ಅವನು ತನ್ನ ತಪ್ಪು ಎಂಥದ್ದೆಂದು ಯೋಚಿಸದೆ ಅರಸನ ಮೇಲೆ ಆಕ್ರೋಶಗೊಂಡನು. ತಪ್ಪು ಮಾಡಿದರೆ ಒಂದು ಕಡೆಗೆ ಕರೆದು ಬುದ್ಧಿ ಹೇಳಬಾರದಿತ್ತೆ, ಎಲ್ಲರೆದುರು ಅವಮಾನ ಮಾಡಿದರಲ್ಲ ಎಂದು ತಾಯಿ ಬಳಿ ಹೇಳಿಕೊಂಡನು. ಅವಳು ಅರಸನು ಮಗನನ್ನು ಹೆರುವುದಕ್ಕೆ ನಿಮ್ಮಕ್ಕನನ್ನು ಮದುವೆಯಾದನೇ ಹೊರತು ಅವಳನ್ನು ರಾಣಿಯಂತೆ ಕಾಣುತ್ತಿಲ್ಲ. ಲಕುಮವ್ವೇ ರಾಣಿ, ನಿಮ್ಮಕ್ಕನಿಗೆ ಏನು ಸ್ವಾತಂತ್ರ್ಯವಿಲ್ಲ, ಇಲ್ಲದಿದ್ದರೆ ಅರಸನು ನಿನ್ನನ್ನು ಇಷ್ಟು ಬೈಯುವುದಕ್ಕಿತ್ತೆ ಅದರ ರೀತಿಯೇ ಬೇರೆ ಇರುತ್ತಿತ್ತು. ಹಿರಿಯವಳು ತಾನೇ ತಾನಾಗಿರುವುದರಿಂದಲೇ ಅರಸನು ನಿನ್ನನ್ನು ಇಷ್ಟು ತುಚ್ಛವಾಗಿ ಕಾಣುತ್ತಿದ್ದಾನೆ, ಹೀಗೆಲ್ಲ ಮಾಡಬೇಕೆಂದು ಅವಳೇ ಅವನಿಗೆ ಹೇಳಿಕೊಟ್ಟಿರಬೇಕು ಎಂದು ಹೇಳಿದಳು. ಕಸ್ತೂರಿಗೆ ಲಕುಮವ್ವೆಯ ವಿಷಯದಲ್ಲಿ ಬಹಳ ಆಗ್ರಹ ಉಂಟಾಯಿತು. ಸಾಲದುದಕ್ಕೆ ಊರಿನ ದುಷ್ಟರ ಸಮುದಾಯದಲ್ಲಿ ಅವನಿಗೆ ಇದ್ದ ದೊಡ್ಡಸ್ತಿಕೆ ಸಭೆಯಲ್ಲಿ ದಂಡನೆಯಾದ ಕಾರಣದಿಂದ ಕಡಿಮೆಯಾಯಿತು. ಯಾರೂ ಹತ್ತಿರ ಸೇರದಾದರೂ ಮದುಕು ಬದುಕು ಬೇಸರಕ್ಕಿಟ್ಟುಕೊಂಡಿತು. ಅರಸನ ಮೇಲೆಯೂ ಲಕುಮವ್ವಿಯ ಮೇಲೆಯೂ ಈ ಕೋಪವನ್ನು ಹೇಗೆ ತೀರಿಸಿಕೊಳ್ಳಬೇಕು ಎಂದು ಅವನು ದಿನವೂ ತನ್ನಲ್ಲೇ ತಾನು ಯೋಚನೆ ಮಾಡಿಕೊಳ್ಳುತ್ತಿದ್ದನು. ತಾನು ಮಾಡುತ್ತಿರುವ ಯೋಚನೆಯಿಂದ ತನ್ನ ಅಕ್ಕನಿಗೂ ಕೇಡಾದೀತು ಎಂದು ಅವನಿಗೆ ತೋರಲಿಲ್ಲ. ಅವನಂಥ ಜನರ ಬುದ್ಧಿ ಅಷ್ಟು ದೂರ ಓಡುವುದಿಲ್ಲ. ಮೂರನೇ ಸಲ ಬಂದಾಗ ಜಾಗೃತಿಯಿಂದ ಸೋತು ಓಡಿದ ಮಹಾರಾಷ್ಟ್ರ ಸೈನ್ಯ ಒಂದಷ್ಟೇ ಮೂರರಷ್ಟಾಗಿ ಒಂದು ತಿಂಗಳಲ್ಲಿ ಮತ್ತೆ ಬಂದಿತು. ರಾಮರಸ ನಾಯಕನು ಇದಕ್ಕೆ ಸಿದ್ಧನಾಗಿರಲಿಲ್ಲ. ಕೋಟೆಯಲ್ಲೇನೋ ಬೇಕಾದಷ್ಟು ದವಸಧಾನ್ಯವಿತ್ತು. ನಾಯಕನು ನೆರೆಯ ಪಾಳೆಗಾರರ ಸಹಾಯವನ್ನು ಮತ್ತೆ ಕೇಳುವುದಕ್ಕೆ ಚಾರರನ್ನು ಕಳುಹಿಸಿ ಈ ದೊಡ್ಡ ಸೇನೆಯನ್ನು ತಡೆಯುವುದು ಹೇಗೆ ಎಂದು ಯೋಚಿಸುತ್ತಾ ಇದ್ದನು. ಒಬ್ಬ ಚಾರನನ್ನು ಮೈಸೂರು ಕಡೆಗೂ ಅಟ್ಟಿದನು. ಊರಿನಲ್ಲಿದ್ದ ಜನರನ್ನು ಸ್ವಲ್ಪ ಹುರಿಗೊಳಿಸಿ ಸಾಧ್ಯವಾದರೆ ಪಾಳೆಯದ ಸೇನೆಯನ್ನು ಗುಂಪು ಕಟ್ಟಿಸಿ ಶತ್ರುವಿನ ಮೇಲೆ ಬೀಳುವುದನ್ನು ಯೋಚನೆ ಮಾಡಿದನು. ಇಂಥ ಗುಂಪಿಗೆ ಕೇವಲ ಸಭ್ಯರು ಮಾತ್ರವಲ್ಲದೆ ಪುಂಡರು ತುಂಟರು ಕೂಡ ಸೇರಬೇಕು. ಆ ವೇಳೆಗೆ ಕಸ್ತೂರಿ ತಾನು ಹೀಗೆ ಮಾಡುತ್ತೇನೆ ಹಾಗೆ ಮಾಡುತ್ತೇನೆ ಎಂದು ಜಂಬು ಕಚ್ಚಿ ಅವರ ಮೇಲೆ ತನಗಿದ್ದ ಅಧಿಕಾರವನ್ನು ಪುನಃ ಸಂಪಾದಿಸಿದ್ದನು. ರಾಮರಸನು ಪುನಃ ಸೇವೆಯನ್ನು ಕರೆಯಬೇಕೆಂದಾಗ ಕಸ್ತೂರಿಯ ಬೋಧನೆಯಿಂದ ಅದು ಸಾವಕಾಶವಾಯಿತು. ಕಸ್ತೂರಿಗೆ ಮೊದಲಲ್ಲಿ ತನ್ನ ಶಕ್ತಿ ಎಷ್ಟು ಎಂಬುದನ್ನು ನಾಯಕನಿಗೆ ತೋರಿಸಬೇಕೆಂಬ ಉದ್ದೇಶ ಹೊರತು ಬೇರೆ ಇರಲಿಲ್ಲ. ಆದರೆ ಯಾವಾಗ ತನ್ನ ಮಾತಿನಂತೆ ಕೆಲ ಜನ ನಡೆದು ಅವನು ರಾಮರಸನಿಗಿಂತ ತಾನು ಗಟ್ಟಿಗನೆಂದು ಎಣಿಸಿದನೋ ಆಗ ಮನಸ್ಸಿನಲ್ಲಿ ಒಂದು ದುರಾಲೋಚನೆ ಹುಟ್ಟಿತು. ರಾಮರಸ ಎಷ್ಟನ ಮನುಷ್ಯ, ಅವನು ಏಕೆ ಪಾಳೆಯಗಾರನ ಆಗಿರಬೇಕು, ತಾನೇ ಏಕೆ ಆಗಬಾರದು? ಮರಾಠೆಯವರ ಸೇನಾಧಿಪತಿಯ ಬಳಿಗೆ ಹೋಗಿ ತಾನು ಕೋಟೆಯನ್ನು ಬಿಟ್ಟುಕೊಡುವುದಾಗಿ ಮಾತು ಕೊಟ್ಟು ಅವರು ರಾಮರಸನನ್ನು ಹಿಡಿಯುವಂತೆಯೂ ತನ್ನನ್ನು ಪಾಳೆಯಗಾರನಾಗಿ ಒಪ್ಪುವಂತೆಯೂ ಏಕೆ ಮಾಡಬಾರದು? ಹೀಗೆಂದು ಆಲೋಚಿಸಿ ಮೂರು ದಿನ ಯೋಚಿಸಿ ಹಾಗೆ ಮಾಡುವುದಾಗಿ ನಿರ್ಧರಿಸಿದನು. ಮಾರನೇ ದಿನ ರಾಮರಸನ ಬಳಿಗೆ ಹೋಗಿ ತಾನು ಜನರನ್ನು ಒಟ್ಟುಗೂಡಿಸುವುದಾಗಿಯೂ ನಾಯಕನು ಯೋಚನೆ ಮಾಡಬೇಕಾಗಿಲ್ಲವೆಂದು ಧೈರ್ಯ ಹೇಳಿದನು. ರಾಮರಸನಿಗೆ ಬಹಳ ಸಂತೋಷವಾಯಿತು. ಅವನು ಅದಕ್ಕೆ ಮೆಚ್ಚಿ ಕಸ್ತೂರಿಗೆ ನಿನ್ನ ಹುಡುಗುತನವನ್ನು ಬಿಟ್ಟರೆ ನೀನು ಈ ಊರಿನಲ್ಲಿ ಪಾಳೆಯಗಾರನಂತಿರಬಹುದು, ನಿನಗೇನು ಕಡಿಮೆ ಎಂದು ಹೇಳಿದನು. ಆ ದಿನ ರಾತ್ರಿ ರಾಮರಸನು ಎಂದಿನಂತೆ ಕೋಟೆಯನ್ನು ನೋಡಿಕೊಂಡು ಬರುವುದಕ್ಕೆ ಹೊರಟಾಗ ಕಸ್ತೂರಿಯನ್ನು ಜೊತೆಗೆ ಕರೆದುಕೊಂಡು ಹೋದನು. ಇದರಿಂದ ಕಸ್ತೂರಿ ಕಾವಲ ಸಂಚುಗಳನ್ನೆಲ್ಲ ಕೊಂಚ ಮಟ್ಟಿಗೆ ತಿಳಿದುಕೊಂಡನು. ಆ ದಿನ ರಾತ್ರಿಯೇ ಹೋಗಿ ಮರಾಠಿಯವರೊಂದಿಗೆ ಮಾತನಾಡಿ ಮಾರನೇ ದಿನ ರಾತ್ರಿ ತಾನು ಬಾಗಿಲನ್ನು ತೆಗೆಸುವುದಾಗಿಯೂ ಮರಾಠಿಯವರು ಒಳಗೆ ಬರಬಹುದೆಂತಲೂ ರಾಮರಸನನ್ನು ಅವರು ಸೆರೆ ಹಿಡಿಯಬೇಕೆಂದು ಕೊಲ್ಲಕೂಡದೆಂದು ತನ್ನನ್ನು ಪಾಳೆಗಾರನಾಗಿ ಮಾಡಬೇಕೆಂದು ಈ ಏರ್ಪಾಡು ಮಾಡಿದನು. ಮಾರನೇ ದಿನ ರಾತ್ರಿ ರಾಮರಸನ ಎಂದಿನಂತೆ ಕಾವಲನ್ನು ನೋಡಿ ಮೈಸೂರು ಕಡೆ ಹೋದ ಬೇಹು ಏನಾಯಿತು ಎಂದು ಯೋಚಿಸುತ್ತಾ ನೆರೆಯ ಪಾಳೆಯಗಳಿಂದ ಬಂದಿದ್ದ ಅರ್ಧ ಮನಸ್ಸಿನ ಉತ್ತರಗಳನ್ನು ನೋಡಿ ಈ ಸಲ ಹೇಗೆ ಕಡೆ ಹಾಯುವುದು, ಮರಾಠಿಯವರನ್ನು ಯಜಮಾನರೆಂದು ಒಪ್ಪಿಕೊಳ್ಳಬೇಕೇನೋ ಎಂದುಕೊಂಡು ಚಿಂತೆಯಿಂದ ಮಲಗಿದನು. ಊರೆಲ್ಲ ಜನವೆಲ್ಲ ಹೊತ್ತಾಗಿ ಮಲಗಿತ್ತು. ಶತ್ರು ಎಷ್ಟು ದಿನ ಹೀಗೆ ಊರ ಮುಂದೆ ಪಾಳೆಯಾಕಿ ನಿಲ್ಲುವನು? ಹೊರಗೆ ಹೋಗುವುದಕ್ಕಿಲ್ಲದೆ ಒಳಗೆ ಬರುವುದಕ್ಕಿಲ್ಲದೆ ವರುಷವಾಯಿತು ಎಂದು ಅವರು ಯೋಚನೆ ಮಾಡುತ್ತಿದ್ದರು. ಕಸ್ತೂರಿ ಕೋಟೆಯ ಬಾಗಿಲಲ್ಲಿ ಆ ರಾತ್ರಿ ತನ್ನ ಕಡೆಯವರ ಪಹರೆಯನ್ನು ಏರ್ಪಾಡು ಮಾಡಿದನು. ಊರೆಲ್ಲ ನಿಶ್ಶಬ್ದವಾದ ಮೇಲೆ ಕೋಟೆಯ ಬಾಗಿಲನ್ನು ತೆಗೆದು ಶತ್ರುಗಳನ್ನು ಊರೊಳಕ್ಕೆ ಬಿಟ್ಟನು. ಶತ್ರು ಸೈನ್ಯ ಮಾಡದೆ ಊರೊಳಗೆ ಬಂದು ಮುಖ್ಯವಾದ ಸ್ಥಳಗಳನ್ನು ಆಕ್ರಮಿಸಿಕೊಂಡಿತು. ಕೊನೆಗೆ ಕೊಂಚ ಜನ ಅರಮನೆಯ ಮುಂದೆ ಜಯಘೋಷ ಹಾಕಿ ಒಳನುಗ್ಗಿದರು. ಏನಾಯ್ತೆಂದು ತಿಳಿಯದೆ ರಾಮರಸನು ಕತ್ತಿಯನ್ನು ಹಿಡಿದು ಹೊರಗೆ ಬಂದನು.
ಪಹರೆಯ ಜನ ಈಟಿ ಬಲ್ಲೆಗಳನ್ನು ಹಿಡಿದು ನಿಂತಿದ್ದರು. ಶತ್ರುಗಳು ಎಲ್ಲಾ ಕಡೆ ನುಗ್ಗುತ್ತಿದ್ದರು. ಗುಂಪಿನಲ್ಲಿ ಕಸ್ತೂರಿಯನ್ನು ಕಂಡು ಏನಾಯ್ತು ಕಸ್ತೂರಿ, ಜನರನ್ನು ಕೂಗು ನಡೆ ಎಂದನು. ಕಸ್ತೂರಿ ಅವನನ್ನು ತೋರಿಸಿ ಮರಾಠೆಯವರಿಗೆ ಹಿಡಿಯಿರಿ ಅವನನ್ನು ಹಿಡಿಯಿರಿ ಎಂದನು. ಮೇಲೆ ಬಿದ್ದು ಬಂದ ಮರಾಠೆಯವರನ್ನು ಕಂಡು ರಾಮರಸನಂದನ ಕತ್ತಿಯಿಂದ ಅರ್ಧಗಳಿಗೆ ಹೊತ್ತು ಹೋರಾಡಿದನು. ಆದರೆ ಅವನು ಒಬ್ಬ ಮೇಲೆ ಬಿದ್ದವರು ಹತ್ತಾರು ಜನ. ಒಬ್ಬನು ಇವನನ್ನು ಕತ್ತಿಯಿಂದ ಇರಿದನು. ಅದು ಎದೆಯ ಬಳಿ ಚುಚ್ಚಿ ರಾಮರಸನು ಶಿವ ಶಿವ ಎಂದು ನೆಲಕ್ಕುರುಳಿದನು. ಶತ್ರುಗಳು ಮುಂದಕ್ಕೆ ನುಗ್ಗಿದರು. ಊರ ಅರಸನನ್ನು ಉಳಿಗದವರು ಒಂದು ಕಡೆಗೆ ಒಯ್ದು ಹೋದರು. ಕೋಟೆ ಮರಾಠರ ಪಾಲಾಯಿತು. ಅರಮನೆಯಲ್ಲಿ ಎಲ್ಲರೂ ಎದ್ದು ದಿಕ್ಕು ತೋರದೆ ಅಲ್ಲಲ್ಲೇ ಇದ್ದವರು ಕೆಲವರು, ದಿಕ್ಕು ಪಾಲಾಗಿ ಓಡಿದವರು ಕೆಲವರು. ಹೀಗೆ ಕೆಲ ಕಾಲ ಕಳೆದು ಹೋಯಿತು. ಕಸ್ತೂರಿ ನಾಯಕ ಊರನ್ನು ಮರಾಠೆಯವರ ಕೈಗೆ ಕೊಟ್ಟು ಬಿಟ್ಟನೆಂದು ಊರಿನೆಲ್ಲ ಮಾತು ಹಬ್ಬಿತು. ಗಿರಿಜವ್ಯ ತನ್ನ ತಮ್ಮನಿಂದ ಎಂಥ ಅನಾಹುತ ಉಂಟಾಯಿತು. ತಾನು ಇವನಿಗೆ ಮಾರಿಯಂತೆ ಬಂದನೆ ಎಂದೆಣಿಸಿದ್ದು ದುಃಖಿಸಿದಳು. ಲಕುಮವೆ, ಈಗ ಇನ್ನೇನು ಮಾಡುವುದು? ಏನು ಮಾಡಿದರೆ ಈಗ ಶತ್ರುಗಳು ಹೋದಾರು, ಕಷ್ಟವನ್ನು ಕೊಡುವೆ ಎನ್ನೋಣವೇ ಎಂದು ಪ್ರಧಾನಿಗಳನ್ನು ಕೇಳಿದಳು. ಅವರು ಬೊಕ್ಕಸವೇ ಅವರ ಕೈಗೆ ಸೇರಿರುವಾಗ ಕಪ್ಪ ಕೊಡುವುದೇನು ಎಂದರು. ಅಷ್ಟು ಹೊತ್ತಿಗೆ ಬೆಳಗಾಯಿತು. ಊರಿನಲ್ಲೆಲ್ಲ ಕಳವಳ. ಅರಮನೆಯಲ್ಲಿ ರಾಮರಸನು ಪ್ರಾಣವನ್ನು ಬಿಟ್ಟನು. ಮರಾಠೆಯವರ ದಳಪತಿ ಕಿಲ್ಲೆ ಕಚೇರಿಯಲ್ಲಿ ಇಳಿದುಕೊಂಡು ಕೋಟೆಯನ್ನೆಲ್ಲ ತನ್ನ ಕಡೆಯವರನ್ನು ಕಾವಲಿಸಿ ಊರಿನಲ್ಲಿ ಎಲ್ಲರಿಗೂ ತಿಳಿಯುವಂತೆ ನಿಜಗಲ್ಲನ್ನು ಮರಾಠೆಯವರು ಹಿಡಿದಿದ್ದೇವೆ. ಜನಗಳು ಯಾರು ಭಯಪಡುವ ಕೆಲಸವಿಲ್ಲ. ರಾಮರಸನಿಗೆ ಬದಲಾಗಿ ಇನ್ನೊಬ್ಬ ಪಾಳೆಗಾರನ್ನು ಇರಿಸುತ್ತೇವೆ. ನಿಮ್ಮ ಆಸ್ತಿಪಾಸ್ತಿ ನಿಮಗೆ ಇರುತ್ತದೆ. 4 ದಿನ ಜನ ಊರು ಬಿಟ್ಟು ಬೇರೆ ಕಡೆ ಹೋಗಕೂಡದು ಎಂದು ದಂಗುರ ಹೊಡಿಸಿದನು. ರಾಮರಸನ ಪ್ರಾಣ ಹೋಗುವುದೆಂದು ಅವನಿಗೆ ಮೊದಲೇ ತಿಳಿದಿತ್ತು. ಅದಾದ ಕೂಡಲೇ ತನಗೆ ತಿಳಿಸಬೇಕೆಂದು ಅವನು ಹೇಳಿದ್ದನು. ವರ್ತಮಾನ ಬಂದಾಗ ಅವನು ಕಸ್ತೂರಿ ನಾಯಕನೊಂದಿಗೆ ಅರಮನೆಗೆ ಬಂದು ರಾಮರಸನ ಸಂಸ್ಕಾರಗಳಿಗೆಲ್ಲ ಏರ್ಪಾಡು ಮಾಡಿಸುತ್ತೇವೆ ಧೈರ್ಯ ಹೇಳಿದನು. ಲಕ್ಕಮ್ಮವೆ, ಊರು ಗೆದ್ದ ಮೇಲೆ ನೀವೇ ಕರ್ತರು, ಎಲ್ಲ ಸರಿಯಾಗಿ ನಡೆಸುವುದಕ್ಕೆ ನೀವೇ ಬಾಧ್ಯರು ಎಂದು ಹೇಳಿ ಮರಾಠೆಯವರು ದಯಮಾಡಿ ನಾಯಕನ ಮಗನನ್ನು ಗದ್ದಿಗೆಯ ಮೇಲಿರಿಸಿ ಅವರು ತಮ್ಮ ಸಾಮಂತನಾಗಿ ಕಾಣಬೇಕೆಂದು ಬೇಡಿಕೊಂಡಳು. ದಳಪತಿ ಕಸ್ತೂರಿಯೊಡನೆ ಅರಮನೆಗೆ ಬಂದು ಅರಸನ ಕಳೆಬರವನ್ನು ಬಳಿ ಈ ಮಾತೆಲ್ಲ ನಡೆದಾಗ ಗಿರಿಜವೇ ಅಲ್ಲೇ ಇದ್ದಳು. ಅವಳಿಗೆ ಅರಸು ತೀರಿ ಹೋದನೆಂಬುದು ಒಂದು ಗೊತ್ತೇ ಹೊರತು ಇನ್ನೇನು ಬೇಕಾಗಿರಲಿಲ್ಲ. ತನ್ನ ಮಗ ಪಾಳೆಯಗಾರನಾಗುವುದು, ಇನ್ನು ಯಾರಾದರೂ ಆಗುವುದು, ಮುಂದಕ್ಕೆ ಏನು ಗತಿಯೋ ಎಂದು ಅವಳು ಯೋಚಿಸಲಿಲ್ಲ. ಇಂಥ ಮಾತಿಗೆಲ್ಲ ಆಗ ಸಮಯವಲ್ಲವೆಂದು ಅವಳಿಗೆ ತೋರಿತು. ಇಲ್ಲಿ ಅರಸನು ಸತ್ತು ಬಿದ್ದಿರುವಾಗ ತೀರಾ ಪ್ರಾಣ ಹೋಗುವುದಕ್ಕೆ ಮುಂಚೆಯೇ ಮಗುವಿನ ಪಟ್ಟದ ಮಾತೇನು? ಕಸ್ತೂರಿ ನಾಯಕನು ಮರಾಠೆಯವರೊಂದಿಗೆ ಒಂದಾಗಿ ಉಂಡ ಮನೆಗೆ ಎರಡು ಬಗೆದನೆ ಎಂದು ಅವಳು ಕುದಿಯುತ್ತಿದ್ದಳು. ಅವನು ಬಂದು ಹತ್ತಿರ ನಿಂತಾಗ ಅವಳ ಕಡೆ ನೋಡಲಿಲ್ಲ. ಕಸ್ತೂರಿಯು ತಲೆ ತಗ್ಗಿಸಿಕೊಂಡು ನಿಂತಿದ್ದನು. ದಳಪತಿ ಇದನ್ನೆಲ್ಲ ನೋಡಿದನು. ಅವನಿಗೆ ಲಕುಮವ್ವಯ್ಯ ಸ್ಥೈರ್ಯ, ಗಿರಿಜವ್ವಯ್ಯ ಪರಾಯಣತೆ ಇವೆರಡರಲ್ಲಿ ಒಂದಕ್ಕಿಂತ ಒಂದು ಶ್ಲಾಘ್ಯವೆಂದು ತೋರಿತು. ಗಿರಿಜವ್ವಯ್ಯ ಬಹಳ ಚೆಲುವೆ. ಅವಳನ್ನು ತಾನು ಒಲಿಸಿಕೊಳ್ಳಬೇಕೆಂದು ಅವನ ಮನಸ್ಸಿನಲ್ಲಿ ಆಸೆಯಾಯಿತು. ಅರಸನ ಉತ್ತರ ಕ್ರಿಯೆಗಳಿಗೆ ಏರ್ಪಾಡಾಯಿತು. ಲಕುಮವ್ವೆ ತಾನು ಸಹಗಮನ ಮಾಡುವುದೆಂದು ತಿಳಿಸಿದಳು. ಗಿರಿಜವ್ವೇ, ನೀವು ಮನೆಗೆ ದೊಡ್ಡವರು, ಮಗುವನ್ನು ಸಾಕಿ ಗದ್ದಿಗೆಯ ಮೇಲೆ ಇರಿಸಬೇಕಾದವರು. ಅದು ನಿಮ್ಮಿಂದ ಆಗುವುದಲ್ಲದೆ ನನ್ನಿಂದ ಆಗುತ್ತದೆಯೇ? ನೀವು ಇರಿ, ನಾನು ಸಹಗಮನ ಮಾಡುತ್ತೇನೆ ಎಂದಳು. ತಾನು ದೊಡ್ಡವಳು, ಸಹಗಮನ ತನ್ನ ಅಧಿಕಾರ ಎಂದು ಲಕುಮವ್ವೆ. ಮನೆಗೆ ದೊಡ್ಡವಳು ಇರಬೇಕು, ನಾನು ಹೋಗುದ್ವೇನು ಎಂದು ಗಿರಿಜವ್ವೆಗೂ ವಾದ. ಕೊನೆಗೆ ಗಿರಿಜವ್ವೆ, ನಿಮ್ಮ ಇಷ್ಟ. ನೀವು ಉಳಿದಿದ್ದರೆ ನಾನು ಇದ್ದರೂ ಇದ್ದೆ. ನೀವು ಹೋಗುವುದಾದರೆ ನಾನು ಹೋಗುವುದು ಖಂಡಿತ ಎಂದಳು. ಇಷ್ಟಾಗುವಾಗ ವೇಳೆಗೆ ಊರಿನ ಮುಖಂಡರು ಯಾರು ಸಹಗಮನ ಮಾಡಕೂಡದು, ಹುಡುಗನನ್ನು ದೊಡ್ಡವನನ್ನಾಗಿ ಮಾಡುವುದಕ್ಕೆ ಇಬ್ಬರೂ ಬೇಕು ಎಂದು ಬೇಡಿಕೊಂಡರು. ಮರಾಠೆಯವರ ದಳಪತಿಯು ಹೀಗೆ ಹೇಳಿದನು. ಸಹಗಮನದ ಮಾತು ನಿಂತು ಹೋಯಿತು. ಆ ದಿನ ಉತ್ತರ ಕ್ರಿಯೆಗಳು ನಡೆದವು. 3 ದಿನ ಕಳೆಯಿತು. ಈ ಮಧ್ಯೆ ಕಸ್ತೂರಿಗೂ ದಳಪತಿಗೂ ಮುಂದಿನ ಏರ್ಪಾಡಿನ ವಿಷಯದಲ್ಲಿ ಮನಸ್ತಾಪ ಬಂತು. ದಳಪತಿ ನಾಯಕನ ಮಗನನ್ನು ಗದ್ದಿಗೆ ಮೇಲಿರಿಸಿ ಲಕುಮವ್ವೆಯನ್ನು ಕಸ್ತೂರಿಯನ್ನು ಅವನ ರಕ್ಷಣೆಗೆ ನಿಲ್ಲಿಸುವುದಾಗಿಯೂ ಗಿರಿಜವ್ವೆಯನ್ನು ತಾನು ಕರೆದುಕೊಂಡು ಹೋಗುವುದಾಗಿಯೂ ಹೇಳಿದನು. ಕಸ್ತೂರಿ ತಾನೇ ಗದ್ದಿಗೆ ಏರಬೇಕೆಂದು, ತನ್ನ ಸೋದರಳಿಯನ್ನು ತನ್ನ ನಂತರ ಗದ್ದಿಗೆ ಏನೇರಬೇಕು, ಗಿರಿಜವ್ವೆ ಧಾರಾಳವಾಗಿ ಒಪ್ಪಿದರೆ ಮಾತ್ರ ಅವಳನ್ನು ದಳಪತಿ ಕರೆದುಕೊಂಡು ಹೋಗಬಹುದು ಎಂದು ತಿಳಿಸಿದನು. ಗದ್ದಿಗೆ ಯಾರು ಏರಬೇಕು ಎನ್ನುವ ವಿಷಯದಲ್ಲಿ ಒಬ್ಬರ ಮಾತಿಗೆ ಒಬ್ಬರು ಒಪ್ಪಲಿಲ್ಲ. ಕಸ್ತೂರಿ ದಳಪತಿಗೆ ಅವನು ಕೊಟ್ಟ ಮಾತನ್ನು ಜ್ಞಾಪಕ ಮಾಡಿದನು. ದಳಪತಿ ಅದಕ್ಕೆ ನಾಯಕನಿಗೆ ಒಬ್ಬ ಮಗನಿರುವ ಮಾತನ್ನು ನನಗೆ ಹೇಳಲಿಲ್ಲ ಎಂದನು. ದಳಪತಿಯ ನಡತೆಗೆ ಇದು ಕಾರಣವು ಇಲ್ಲ, ತಾನು ಗಿರಿಜವ್ವೆಯ ಮಗನ ಪರ ವಹಿಸಿದರೆ ಗಿರಿಜವ್ವೆಯನ್ನು ಸ್ವಾಧೀನಪಡಿಸಿಕೊಳ್ಳುವುದು ಸುಲಭವೋ ಎಂಬ ಕಾರಣವು ಹೇಳುವುದು ಹೇಗೆ? ಅಂತೂ ಇಂತೂ ಇವರಿಗೆ ವಿವಾದ ಉಂಟಾಯಿತು. ಕೊನೆಗೆ ದಳಪತಿ ಈ ಮಾತನ್ನು ಚರ್ಚೆ ಮಾಡುವುದಕ್ಕೆಂದು ರಾಣಿಯರಿಬ್ಬರಿಗೆ ಹೇಳಿ ಕಳುಹಿಸಿದರು. ಒಬ್ಬೊಬ್ಬರು ಒಂದೊಂದು ಸಲ ಬರಬೇಕೆಂದು, ತಾನು ಯಾರಿಗೂ ತೊಂದರೆಗೊಳಿಸುವುದಿಲ್ಲವೆಂದು, ತನ್ನ ಜೊತೆಯಲ್ಲಿ ಕಸ್ತೂರಿ ನಾಯಕನಿರುವನೆಂದು, ಹಿರಿಯ ರಾಣಿ ಬಂದಾಗ ಯಾರನ್ನು ನಾಯಕನನ್ನಾಗಿ ಮಾಡುವುದನ್ನು ಚರ್ಚಿಸಿ ಆಮೇಲೆ ಕಿರಿಯ ರಾಣಿಯನ್ನು ಕರೆ ಕಳಿಸಿದನು. ಗಿರಿಜವ್ವೆಯನ್ನು ಅದೇ ಮಾತು ಕೇಳಿದನು. ಆಕೆ ನಮ್ಮ ಹಿರಿಯ ರಾಣಿಯನ್ನು ಕೇಳಿದ ಮೇಲೆ ನನ್ನನ್ನೇನು ಕೇಳಬೇಕಾದದ್ದಿಲ್ಲ, ಅವರು ಹೇಳಿದಂತೆ ಮಾಡಿ ಎಂದಳು. ದಳಪತಿ ಆ ಮಾತನ್ನು ಈ ಮಾತನ್ನು ಆಡಿ ಕೊನೆಗೆ ಗಿರಿಜವ್ವೆ ತನ್ನ ವಶವಾಗಬೇಕೆಂದು ಹೇಳಿದನು. ಗಿರಿಜವ್ವೆ ಅದುವರೆಗೆ ತಲೆ ತಗ್ಗಿಸಿಕೊಂಡು ಮಾತನಾಡುತ್ತಿದ್ದವಳು. ಆಗ ಅವನನ್ನು ಕಸ್ತೂರಿಯನ್ನು ಚೆನ್ನಾಗಿ ನೋಡಿ ಇವನು ಅದಕ್ಕೆ ಒಪ್ಪಿದ್ದಾನೆಯೇ ಎಂದು ಕೇಳಿದಳು. ದಳಪತಿ ಒಪ್ಪಿದ್ದಾನೆ ಎಂದನು. ಅವಳು ದಳಪತಿಯನ್ನು ಮದುವೆ ಆಗುವುದಕ್ಕೆ ತಾನು ಒಪ್ಪಿದರೆ ದಳಪತಿ ತಾನು ನಾಯಕನಾಗುವುದಕ್ಕೆ ಸಹಾಯ ಮಾಡುವೆನೆಂದು ಕಸ್ತೂರಿಗೆ ಯೋಚನೆ. ಅಲ್ಲದೆ
ಅವಳು ದಳಪತಿಯೊಂದಿಗೆ ಹೊರಟು ಹೋಗಬೇಕಾದರೆ ಮಗು ಇಲ್ಲಿರಲಿಕ್ಕೆ ಆಗುವುದಿಲ್ಲ. ಆಗ ಹೆಸರಿಗೆ ಮಾತ್ರ ಮಗು ನಾಯಕನಾದರೂ ತಾನು ನಾಯಕನಾಗುವುದಕ್ಕೆ ಅನುಕೂಲ. ತನ್ನ ತಮ್ಮನು ಇದಕ್ಕೆ ಒಪ್ಪಿದನೆಂದು ಕೇಳಿ ಗಿರಿಜವ್ವ ಒಂದು ನಿಮಿಷ ಯೋಚಿಸಿ, ನೀವು ನನ್ನ ಮೇಲೆ ಮಾಡಿರುವ ಅನುಗ್ರಹಕ್ಕೆ ನಾನು ತಕ್ಕವಳಲ್ಲ, ಆದರೆ ಈಗ ನಾನಿರುವ ಸ್ಥಿತಿಯಲ್ಲಿ ಅದನ್ನು ಬೇಡವೆಂದು ಹೇಳಲಾರೆ ಎಂದಳು. ಗಣಪತಿಗೂ ಕಸ್ತೂರಿಗೂ ಇವಳು ಇಷ್ಟು ಸುಲಭವಾಗಿ ಒಪ್ಪಿದಳಲ್ಲ ಎಂದು ಆಶ್ಚರ್ಯ. ಅದರ ಜೊತೆಗೆ ಬಹಳ ಸಂತೋಷ. ನಾನು ಇಷ್ಟರಲ್ಲಿ ಹಿಂದಕ್ಕೆ ಹೋಗಬೇಕಾದ ಸಾಧ್ಯವಾದರೆ ಎರಡು ಮೂರು ದಿವಸಗಳಲ್ಲಿ ಎಲ್ಲ ಆಗಬೇಕು ಅಪ್ಪಣೆ. ಹೀಗೆಂದು ಗಿರಿಜವ್ವನ ಮನೆಗೆ ಬಂದಳು. ಮಾರನೇ ದಿನ ತಾನು ದಳಪತಿಯನ್ನು ಒರಿಸುವುದೆಂದು, ತನ್ನ ತಮ್ಮ ಕಸ್ತೂರಿ ನಾಯಕ ಸದ್ಯಕ್ಕೆ ನಾಯಕನಾಗೂ ತನಗಿಷ್ಟವೆಂದು, ತನ್ನ ಮದುವೆಯ ದಿನವೇ ಕಸ್ತೂರಿಗೆ ಗದ್ದಿಗೆ ಏರುವ ಉತ್ಸವವನ್ನು ನಡೆಸಬೇಕೆಂದು ಹೇಳಿ ಕಳಿಸಿ ಇದೇ ಮಾತನ್ನು ಹಿರಿಯ ರಾಣಿಗೆ ಹೇಳಿ ಕಳುಹಿಸಿದಳು. ಲಕ್ಕುಮೊವ್ವಿಗೆ ಇದೇನೆಂದು ತಿಳಿಯದಾಯಿತು. ಅವಳು ಗಿರಿಜವ್ವೆಯನ್ನು ನೋಡಲು ಬಂದಳು. ಗಿರಿಜವ್ವೆ ಅವಳನ್ನು ನೋಡುವುದಿಲ್ಲವೆಂದಳು. ಈ ಮಾತು ಊರಿನಲ್ಲೆಲ್ಲ ಹರಡಿ ಕೋಲಾಹಲವನ್ನು ಉಂಟು ಮಾಡಿತು. ಆದರೆ ಯಾರೇನು ಮಾಡಬಹುದು, ದಳಪತಿಯ ಇಷ್ಟಕ್ಕೆ ಪ್ರತಿ ಹೇಳುವವರಿಲ್ಲ. ಉತ್ತರ ಕ್ರಿಯೆಗಳೆಲ್ಲ ಮುಗಿದ 5 ದಿನದ ಮೇಲೆ ಸಂಬಂಧಕ್ಕೆ ದಿನ ಗೊತ್ತಾಯಿತು. ಅದರ ಹಿಂದಿನ ದಿನ ಗಿರಿಜವ್ವೆ ಮಾರನೇ ದಿನ ತಾನು ತಮ್ಮನ್ನು ಊರಿನವರಿಗೆಲ್ಲ ತಿಳಿಯುವಂತೆ ಕೋಟೆಯ ಗೋಡೆಯ ಮೇಲೆ ಊರು ಸುತ್ತ ಮೆರವಣಿಗೆ ಮಾಡಬೇಕೆಂದು, ಅದಾದ ಮೇಲೆ ತಾನು ಸಂಬಂಧವಾಗುವುದು, ಅವನು ಗದ್ದಿಗೆ ಏರುವುದು ಎಂದು ಹೇಳಿ ಕಳಿಸಿದಳು. ಅವಳು ಬೇಕೆಂಬುದನ್ನು ಯಾರು ಬೇಡವೆನ್ನುವಂತಿರಲಿಲ್ಲ. ಅವಳ ಇಷ್ಟದಂತೆ ಎಲ್ಲವೂ ಸಿದ್ಧವಾಯಿತು. ಮಾರನೇ ದಿನ ಗಿರಿಜವ್ವ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ದೇವರ ಪೂಜೆಯನ್ನು ಮುಗಿಸಿಕೊಂಡು ಮಗುವನ್ನೆತ್ತಿಕೊಂಡು ಲಕ್ಕುಮೊವ್ವಿಯ ಬಳಿಗೆ ಬಂದು, ಇದು ನನ್ನ ಹಣೆಯಲ್ಲಿ ಬರೆದಿತ್ತು, ಇಂದಿನಿಂದ ಈ ಮಗು ನನ್ನದಲ್ಲ, ನಿಮ್ಮದು, ಇದನ್ನು ಕಾಪಾಡುವ ಕೆಲಸ ನಿಮ್ಮದು ಎಂದು ಹೇಳಿ ನನಗೆ ಒಳ್ಳೆಯದಾಗುವಂತೆ ಹರಸಿ ಎಂದು ಕಣ್ಣೀರು ಸುರಿಸಿದಳು. ಲಕ್ಕುಮೊವ್ವೆ, ನಿನ್ನ ಬುದ್ಧಿಯೆಲ್ಲ ಎಲ್ಲಿ ಹೋಯಿತೆ? ಅವನು ಕೇಳಿದರೆ ಬೇಡವೆನ್ನುವುದಕ್ಕೆ ನಿನಗೆ ತಿಳಿಯುವುದಿಲ್ಲವೇ? ಇನ್ನಿನ ಈಗಲೂ ಇಷ್ಟವಿಲ್ಲವಿದ್ದರೆ ಬೇಡವೆನ್ನು ಎಂದಳು. ಹೇಳಿ ಆಯ್ತು, ಇನ್ನೂ ಆ ಮಾತು ಬಿಡಿ, ಇನ್ನು ನನ್ನ ದಾರಿ ಬೇರೆ ಎಂದು ಹೇಳಿ ಗಿರಿಜವ್ವ ಅರಮನೆಯಿಂದ ಹೊರಟು. ಬಾಗಿಲಲ್ಲಿ ಊರ ಪ್ರದಕ್ಷಿಣೆ ಮಾಡಿ ಬೇಕಾದ ಏರ್ಪಾಡೆಲ್ಲ ಆಗಿತ್ತು. ಗಿರಿಜವ್ವೆ ಸುಮಂಗಲಿಯಂತೆ ಅಲಂಕಾರವನ್ನು ಮಾಡಿಕೊಂಡಳು. ಜನರಿಗೆಲ್ಲ ಇದರನ್ನು ನೋಡಿ ಅಸಹ್ಯ. ಗಿರಿಜವ್ವೆ ಕಸ್ತೂರಿ, ನೀನು ಆ ಕಡೆಯಿಂದ ಬಾ, ನಾನು ಈ ಕಡೆಯಿಂದ ಬರುತ್ತೇನೆ, ಕೊತ್ತಲ ಬಳಿ ಇಬ್ಬರು ಸೇರೋಣ ಎಂದಳು. ಅದರಂತೆ ಉತ್ಸವ ಹೊರಟಿತು. ನಿಜ ಗಲ್ಲಿನ ಕೋಟೆ, ಬಹಳ ಅಂದವಾದ ಕೋಟೆ. ಭೀಕರವಾದ ಬಂಡೆಯ ಮೇಲೆ ಶತ್ರುವನ್ನು ಧಿಕ್ಕರಿಸುವ ಗೋಡೆಗಳು, ಒಂದೇ ಕಡೆ ಬಾಗಿಲು. ಬಾಗಿಲಿಗೆ ಎದುರಾಗಿ ಕೋಟೆಯ ಗೋಡೆಯ ಆ ಕಡೆಯ ಅರ್ಧದಲ್ಲಿ ಒಂದು ಕೊತ್ತಳ, ಅದರಿಂದ ಊರಿನೊಳಕ್ಕೆ ಇಳಿಯುವುದಕ್ಕೆ ಒಂದು ಸೊಗಸಾದ ಮೆಟ್ಟಲ ಪಂಕ್ತಿ. ನಾಯಕನು ವಿಹಾರಕ್ಕಾಗಿ ಕೆಲವು ವೇಳೆ ಇಲ್ಲಿಗೆ ಬಂದು ನಿಲ್ಲುವುದುಂಟು. ಇಲ್ಲಿಂದ ನೋಡಿದರೆ 6 ಮೈಲಿಯ ದೂರಕ್ಕೂ ಇರುವ ಹಳ್ಳಿ, ಕೊಳ, ತೋಪು ಎಲ್ಲ ಚಿತ್ರಗಳಲ್ಲಿ ಬರೆದಂತೆ ಕಾಣುವುದು. ಹೊರಗಡೆ ಬಂಡೆಯ ಕೋಟೆಯ ಗೋಡೆಯ ಕೆಳಗೆ ಮುಂದಕ್ಕೆ ಚಾಚಿ ಪೀಠದಂತಿತ್ತು. ಪೀಠದ ಮೇಲೆ ಕೋಟೆಯ ಗೋಡೆ ಏಳಾಳೆತ್ತರ. ಆ ಬಂಡೆಯ ಆಚೆಗೆ ಅಗಳು. ಪೀಠವು ವಿಶಾಲವಾಗಿ ಚಪ್ಪಟೆಯಾಗಿ ರಾಜರು ಕುಳ್ಳಿರುವ ಗದ್ದಿಗೆಯಂತೆ ಕಾಣುತ್ತಿದ್ದುದರಿಂದ ಅದಕ್ಕೆ ಜನ ಗದ್ದಿಗೆಯ ಬಂಡೆ ಎಂದು ಹೆಸರಿಟ್ಟಿದ್ದರು. ಹಾಗೆಯೇ ಆ ಕೊತ್ತಲವನ್ನು ಗದ್ದಿಗೆ ಕೊತ್ತಳ ಎನ್ನುವರು. ಕಸ್ತೂರಿ ಒಂದು ಕಡೆಯಿಂದಲೂ ತಾನು ಒಂದು ಕಡೆಯಿಂದಲೂ ಕೊತ್ತಳದ ಮೆಟ್ಟಲಿಗೆ ಬರುವುದೆಂದು ಏರ್ಪಾಡು ಮಾಡಿ ಗಿರಿಜವ್ವೆ ಒಬ್ಬ ಚೇಟಿಯನ್ನು ಕರೆದು, ಇಂದು ನನ್ನ ತಮ್ಮನಿಗೆ ಆರತಿ ಮಾಡಬೇಕು, ಒಂದು ತಟ್ಟೆಯಲ್ಲಿ ಆರತಿ ತಂದಿರಿ ಎಂದು ಹೇಳಿ ಆ ಕೋಟೆಯ ಗೋಡೆಯ ಮೇಲೆ ಹೊರಟಳು. ಊರಿನ ಜನವೆಲ್ಲ, ಎಂಥ ವಿಚಿತ್ರ ಉಂಟೆ, ಇವಳ ಸೊಗಸೇನು, ಈ ಆರತಿ ಏನು ಎಂದು ವಿಸ್ಮಿತರಾಗಿ ಕೋಟೆಯ ಮೇಲೆ ಒಂದು ಎರಡು ಕಡೆಯಿಂದಲೂ ಬರುತ್ತಿರುವ ಮೆರವಣಿಗೆ ಗುಂಪನ್ನು ನೋಡುತ್ತಿದ್ದರು. ಒಂದು ಗಳಿಗೆಯ ಹೊತ್ತಿನಲ್ಲಿ ಎರಡು ಗುಂಪು ಗದ್ದಿಗೆಯ ಕೊತ್ತರ ಹತ್ತಿರ ಬಂದವು. ಗಿರಿಜವ್ವೆ 1/2 ನಿಮಿಷ ಮುಂದಾಗಿ ಬಂದಿದ್ದು. ಕಸ್ತೂರಿ ಬಂದಾಗ ಚೇಟಿಯ ಕೈಯಿಂದ ಆರತಿಯ ತಟ್ಟೆಯನ್ನು ತೆಗೆದುಕೊಂಡು ಮಾತನಾಡದೆ ಹತ್ತಿರಕ್ಕೆ ಬಂದಳು. ಇಬ್ಬರು ಕೊತ್ತಳದ ಮಧ್ಯೆ ನಿಂತಿದ್ದರು. ಇತ್ತ 20 ಜನ, ಅತ್ತ 20 ಜನ ಸದ್ದು ಮಾಡದೆ ನಿಂತಿದ್ದಾರೆ. ಗಿರಿಜವ್ವೆ ಎಂದಿನಂತೆ ಗಂಭೀರ ಭಾವದಲ್ಲಿ ತಮ್ಮನಿಗೆ ಆರತಿಯನ್ನೆತ್ತಿ ತಟ್ಟೆಯನ್ನು ಚೇಟಿಯ ಕೈಗೆ ಕೊಟ್ಟು ಸ್ವಲ್ಪ ನಗುತ್ತಾ ತಮ್ಮನನ್ನು ಕುರಿತು ಮೃದುವಾದ ನುಡಿಯಿಂದ, ಕಸ್ತೂರಿ, ನಿನ್ನಿಂದ ನನಗೆ ಈ ಪದವಿ ಬಂತು, ನಿನ್ನನ್ನು ನಾನು ಮರೆಯಬಾರು, ನಿನಗೂ ಗದ್ದಿಗೆಯ ಮೇಲೆ ಆಸೆ ಎಂದು ಹೇಳಿ ಉತ್ತರ ಕ್ಷಣಾರ್ಧದಲ್ಲಿ ಕರ್ಕಶವಾದ ದನಿಯಿಂದ, ನನ್ನ ನಿನ್ನಿಂದ ರಾಮರಸನ ಮನೆ ಕೆಟ್ಟಿತು, ನಮ್ಮನ್ನು ಹೆತ್ತವರಿಗೆ ಅಪಕೀರ್ತಿ ಬಂತು, ಕಸ್ತೂರಿ ನಾವು ಬದುಕಬಾರದು ಎಂದು ಕೂಗಿ ಅವನನ್ನು ಭದ್ರವಾಗಿ ಅಪ್ಪಿಕೊಂಡು ಕೊತ್ತಳದಿಂದ ಗೋಡೆಯ ಹೊರಕ್ಕೆ ಧುಮುಕಿ ಬಿಟ್ಟಳು. ಜನರು ಹಾ ಎನ್ನುವ ಮೊದಲು ಅಕ್ಕ ತಮ್ಮಂದಿರ ಗದ್ದಿಗೆಯ ಬಂಡೆಯನ್ನು ಸೇರಿದ್ದರು. ಆ ಎತ್ತರದಿಂದ ಬಂಡೆಯ ಮೇಲೆ ಬಿದ್ದವರಿಗೆ ಉಳಿವಿಲ್ಲ. ಎರಡು ಕ್ಷಣದಲ್ಲಿ ಅವರಿಬ್ಬರ ದೇಹಗಳು ಜೀವವನ್ನುಳಿದು ಬಂಡೆಯಿಂದ ನೆಲಕ್ಕೆ ಉರುಳಿ ಬಿದ್ದವು. ರಾಮರಸನ ಮಗನನ್ನು ನಿಜಗಲ್ಲಿನ ನಾಯಕನನ್ನಾಗಿ ಮಾಡಿದರು. ಲಕ್ಕುಮೊವ್ವೆ ಅವನು ಮರಾಠೆಯವರ ವಶವರ್ತಿಯಾಗಿರುವುದಕ್ಕೆ ಭರವಸೆ ಕೊಟ್ಟು ರಾಜ್ಯದ ಆಡಳಿತವನ್ನು ಊರ ಮುಖಂಡರ ಸಹಾಯದಿಂದ ನಡೆಸಿದಳು. ಜನರಿಗೆ ಉಪದ್ರವದಂತೆ ಬಂದಿದ್ದ ಕಸ್ತೂರಿಯನ್ನು ಕೊನೆಗಾಣಿಸಿದ ಕಿರಿಯ ರಾಣಿಯನ್ನು ಜನರು ಪ್ರೀತಿಯಿಂದ ನೆನೆದು ಬಹುವರ್ಷ ಊರ ದೇವಿ ಎಂದು ಪೂಜಿಸಿ ಅವಳ ಹೆಸರಲ್ಲಿ ವರ್ಷವೂ ಹಬ್ಬವನ್ನು ಮಾಡಿದರು. ಈಗ ಆ ಹಬ್ಬ ನಡೆಯುತ್ತಿಲ್ಲ. ಊರು ಪಾಳೆಯಗಾರರನ್ನು ಮರೆತಿದೆ. ಆದರೆ ನಿಜಗಲ್ಲಿಗೆ ಹೋದವರಿಗೆ ಊರ ಜನ ಅಲ್ಲಿಯ ರಾಣಿಯ ಈ ಕಥೆಯನ್ನು ಹೇಳುವರು. ಆ ವೀರ ರಮಣೀಯ ಆತ್ಮ ಯಜ್ಞದಿಂದ ಪವಿತ್ರವಾದ ಆ ಬಂಡೆಯನ್ನು ತೋರಿಸುವರು. ಎಲ್ಲರಿಗೆ ನಮಸ್ಕಾರ. ಮುಂದಿನ ಕಥೆ ಮುಂದಿನ ಭಾಗದಲ್ಲಿ. ಅಲ್ಲಿಯವರೆಗೆ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.